Guys, the 2018 okay, na BCom nolge 14 marks question kottidare correlation mele. From the following table, find out Carl Pearson's coefficient of correlation between the age and reading habits of the students. Question nodi, reading habits of the student ku matte age ku reading habits of the students ku naavu relationship anna calculate maadbeku. Correct ah? ಹಾಗಾದ್ರೆ ಏಜ್ 15, 16, 17, 18, 19, 20 ಅಂತ ಕೊಟ್ಟಿದ್ದಾರೆ. ಸೊ ಏಜ್ ಅನ್ನ ನಾವು ಎಕ್ಸ್ ಅಂತ ಕರೆಯೋಣ. ಓಕೆನಾ? ಈಗ ಏಜ್ ಅನ್ನ ನಾವು ಏನಂತ ಕರೆಯೋಣ? ಏಜ್ ಅಂತ ಕರೆಯೋಣ. ಎಷ್ಟೆಷ್ಟು ಬರ್ತಾ ಇದೆ ಅಂದ್ರೆ 15, 16, 15, 16, 17, 18, 19, 20. ವೈ ನ ನಾವು ರೀಡಿಂಗ್ ಹ್ಯಾಬಿಟ್ ಅಂತ ಕರೆಯೋಣ. ಏನಂತ ಕರೆಯೋಣ? ರೀಡಿಂಗ್ ಹ್ಯಾಬಿಟ್. ಆದ್ರೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ ನಾವು ಅವನು ಡೈರೆಕ್ಟ್ ಆಗಿ ನಿಜವಾಗ್ಲೂ ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾನೆ ಅದ್ರ ಬದಲಾಗಿ ಅಂತ ಹೇಳಿದ್ರೆ, ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಒಂದ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ರೆಗ್ಯುಲರ್ ರೀಡರ್ಸ್ ಎಷ್ಟು ಅಂತ ಹೇಳಿ, ರೆಗ್ಯುಲರ್ ರೀಡರ್ಸ್ ಎಷ್ಟು ಅಂತ. ಆದ್ರೆ ನಮ್ಗೆ ರೆಗ್ಯುಲರ್ ರೀಡರ್ಸ್ ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಒಂದು ಪರ್ಸೆಂಟೇಜ್ ಬರುತ್ತೆ, ಎಷ್ಟು ಜನ ಓದೋ ಹ್ಯಾಬಿಟ್ ಇದೆ ಅಂತ ಹೇಳಿ. ನಾವು ಫಸ್ಟ್ ಏನ್ ಮಾಡಬೇಕು? ಪರ್ಸೆಂಟೇಜ್ ನ ಹಾಕೊಳ್ಬೇಕು. ನೋಡಿ, ಟೋಟಲ್ 200 ಸ್ಟೂಡೆಂಟ್ಸ್ ಬುಕ್ಸ್ ನ ಓದ್ತಾರಂತೆ ಔಟ್ ಆಫ್ 250 ಸ್ಟೂಡೆಂಟ್ಸ್. ಕರೆಕ್ಟ್ ಆ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಇಂಟು 100 ಮಾಡಿ, ಹಾಗೆ 150 ಪೀಪಲ್ ಇಲ್ಲಿ ನೋಡ್ತಾರೆ, ಡಿವೈಡೆಡ್ ಬೈ 200 ಇಂಟು 100 ಹಾಕಿ. ಓಕೆನಾ? ನೆಕ್ಸ್ಟ್ 90 ಡಿವೈಡೆಡ್ ಬೈ 150 ಇಂಟು 100, 48 ಡಿವೈಡೆಡ್ ಬೈ 120 ಇಂಟು 100, 30 ಡಿವೈಡೆಡ್ ಬೈ 100 ಇಂಟು 100, 12 ಡಿವೈಡೆಡ್ ಬೈ 80 ಇಂಟು 100. ಓಕೆನಾ? ಇದನ್ನ ಕ್ವಶನ್ ಕೇಳಿದ್ದಾನೆ, ಕೋರ್ ಪಿಎಸ್ಎಲ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮಾಡೋದಕ್ಕೆ ಹೇಳಿದ. ಈಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳಿ? ಎಷ್ಟು ಬರುತ್ತೆ? 80. ಇಲ್ಲಿ ಎಷ್ಟು ಬರುತ್ತೆ? 75. ಕರೆಕ್ಟಾ? ಇಲ್ಲಿ ಇಲ್ಲೆಷ್ಟು ಬರುತ್ತೆ? 30. ಇಲ್ಲಿ 40. ಇದು 60. ಇದು 12 ಡಿವೈಡೆಡ್ ಬೈ 80 ಇಂಟು 100. ಈಗ ನಾವು ಇದನ್ನ ಏನಂತ ಹೇಳ್ತಾ ಇದೀವಿ? ವೈ ವ್ಯಾಲ್ಯೂ ಅಂತ ಹೇಳ್ತೇವೆ. ಕರೆಕ್ಟಾ? ಇಲ್ಲಿ ವೈ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಹೌದಾ? ಅದನ್ನ ನಾವೇನ್ ಮಾಡ್ಕೊಂಡಿದೀವಿ? ಡಿರೈವ್ ಮಾಡ್ಕೊಂಡಿದ್ದೀವಿ. ಯಾವ ತರ ಡಿರೈವ್ ಮಾಡ್ಕೊಂಡಿದೀವಿ? ಎಷ್ಟು ಜನ ಸ್ಟೂಡೆಂಟ್ಸ್ ಓದೋ ಓದ್ತಾ ಇದಾರೆ, ಬುಕ್ಸ್ ಓದ್ತಾರೆ, ಎಷ್ಟು ಜನ ಹುಡುಗರಲ್ಲಿ, ಔಟ್ ಆಫ್ 250 ಸ್ಟೂಡೆಂಟ್ಸ್ 200 ಸ್ಟೂಡೆಂಟ್ಸ್ ಆರ್ ರೀಡಿಂಗ್. ಸೊ 80% ಆಫ್ ದ ಪೀಪಲ್ ಆರ್ ರೀಡಿಂಗ್. ಅಂಡ್ ಹಿಯರ್ 75%, ಹಿಯರ್ 60%, 40%. ಈಗ ಎಲ್ಲ ಆದ್ಮೇಲಿಂದ ಈಗ ಏನ್ ಹಾಕೋಣ? ಡಿ ಎಕ್ಸ್ ಹಾಕೋಣ. ಡಿ ಎಕ್ಸ್ ಹಾಕೋಣ ಅಂದ್ರೆ 1, 2, 3, 4, 5, 6 ಇದೆ. ಕರೆಕ್ಟಾ? 6 ಇದೆ ಅಂದ್ರೆ ಯಾವ್ದಾದ್ರು ಒನ್ ತಗೋಣ, ಇಲ್ಲ 17, ಇಲ್ಲ 18, ಅಸ್ಯೂಮ್ ಮೀನ್ ಆಗಿ ಹೋಗೋಣ. ಇಲ್ಲ ನೀವು ಆಕ್ಚುಯಲ್ ಮೀನ್ ಬರ್ತೀನಿ ಅಂದ್ರೆ ಈ ಪ್ರಾಬ್ಲಮ್ ನ ಆಕ್ಚುಯಲ್ ಮೀನ್ ಅಲ್ಲಿ ನೋಡೋಣ, ನಿಮ್ಗೂ ಗೊತ್ತಾಗುತ್ತೆ ಅಲ್ವಾ? ಸೊ ಈಗ 9, 17, 24, 30, 35, 5, 6, 7, 8, 9, 10. 105. ಈಗ ಎಕ್ಸ್ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. 105 ಡಿವೈಡೆಡ್ ಬೈ 6. 1, 2, 3, 4, 5, 6. ಎಷ್ಟು ಬರುತ್ತೆ ಹೇಳಿ? ಬೇಗ ಹೇಳಬೇಕು, ಕ್ಯಾಲ್ಕುಲೇಟರ್ ತಗೊಳ್ಳಿ ಬೇಗನೆ. 105 ಡಿವೈಡೆಡ್ ಬೈ 6, ಆಮೇಲೆ ಬರ್ಕೊಳ್ಳಿ ನೀವು, ಫುಲ್ ಕೇಳಿಸ್ಕೋಬೇಕು. 17.5. ಹೌದಾ? 17.5 ಅಂದ್ರೆ ಇಲ್ಲ 18 ಆದ್ರೂ ತಗೊಳ್ಳಿ, ಇಲ್ಲ 17 ಆದ್ರೂ ತಗೊಳ್ಳಿ, ವಿಚ್ ಒನ್ ಯು ವಾಂಟ್? ನಾನಾದ್ರೆ ಏನ್ ಮಾಡ್ತೀನಿ ಗೊತ್ತಾ? 17 ಗೆ ಹೋಗು. ಓಕೆನಾ? ಈಗ ಎಕ್ಸ್ ಮೈನಸ್
ಅಸ್ಯೂಮ್ಡ್ ಮೀನ್ ಅಥವಾ ಆಕ್ಚುಯಲ್ ಮೀನ್ 17.5 ಏ ತಗೊಂಡ್ರೆ ಮೀನ್ ತಗೋಬೇಕಾಗಿತ್ತು ತಗೊಳ್ಳಲ್ಲ ಅದಕ್ಕೆ ಎ ಎಸ್ ಬರ್ತಾ ಇದೆ ಮೈನಸ್ 17 ಈಗ 15 ಮೈನಸ್ 17 ಅಂದ್ರೆ ಮೈನಸ್ 2 ಮೈನಸ್ 1 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಕರೆಕ್ಟಾ ನೆಕ್ಸ್ಟ್ ಡಿ ವೈ ತಗೋಣ ಡಿ ವೈ ಗೆ ಸೇಮ್ ಹಾಗೆ ಕ್ಯಾಲ್ಕುಲೇಟ್ ಮಾಡಣ 5 10 1 5 9 15 22 30 ಕರೆಕ್ಟಾ ಈಗ ಸಮೇಷನ್ ವೈ ವೈ ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ವೈ ಡಿವೈಡೆಡ್ ಬೈ ಎನ್ 300 ಡಿವೈಡೆಡ್ ಬೈ 6 50 ಬರ್ತಾ ಇದೆ ಕರೆಕ್ಟಾ ಇದಕ್ಕೆ ಏನ್ ಮಾಡಣ ವೈ ಮೈನಸ್ ಎ ಎಷ್ಟು ಬರ್ತಾ ಇದೆ ಮೈನಸ್ 50 ನೇ ಇಟ್ಕೋಣ ನೋ ಪ್ರಾಬ್ಲಮ್ ಓಕೆನಾ 80 ಮೈನಸ್ 50 ಅಂದ್ರೆ ಪ್ಲಸ್ 30 ಇದು ಪ್ಲಸ್ 25 ಇದು ಪ್ಲಸ್ 10 ಇದು ಮೈನಸ್ 10 ಇದು ಮೈನಸ್ 20 ಇದು ಮೈನಸ್ 35 ಕರೆಕ್ಟಾ ಈಗ ನೆಕ್ಸ್ಟ್ px ಸ್ಕ್ವೇರ್ ಮಾಡಣ 4 1 0 1 4 9 3 into 3 2 into 2 1 into 1 ಏರ್ ಐತಾ ನೆಕ್ಸ್ಟ್ dy ಸ್ಕ್ವೇರ್ ಮಾಡ dy ಸ್ಕ್ವೇರ್ ಮಾಡಿದ್ರೆ 900 625 100 100 400 ಇದು 1225 ಓಕೆನಾ ನೆಕ್ಸ್ಟ್ ಏನಪ್ಪ dx into dy dx into dy ಅಂತ ಹೇಳಿದ್ರೆ ಮೈನಸ್ 60 ಕರೆಕ್ಟಾ ಮೈನಸ್ 25 ಇದು 0 ಇದು ಮೈನಸ್ 10 ಇದು ಮೈನಸ್ 40 ಇದು ಎಷ್ಟು ಬರ್ತಮ್ಮ 105 ಆ ಇದು ಹಂಗೆ ನೋಡ್ತಾನೆ ಒಂದೇ ಒಂದಾಗ್ತದೆ ಪಟ ಪಟ ಅಂತ ಮಾಡಬೇಕು ಲೇಟ್ ಮಾಡಬಾರ್ದು ಹೌದಾ ಈಗೇನ್ ಮಾಡಬೇಕು ಎಲ್ಲ ಟೋಟಲ್ ಮಾಡಬೇಕು ಕರೆಕ್ಟಾ ಇಷ್ಟು ಟೋಟಲ್ ಮಾಡಬೇಕು ಇಷ್ಟು ಟೋಟಲ್ ಮಾಡಬೇಕು ಅಂದ್ರೆ ಇದಂತೂ ಜೀರೋ ಬರುತ್ತೆ ಯಾಕೆಂದ್ರೆ ಇಲ್ಲ ಇಲ್ಲ ಬರಲ್ಲ ಇದು ಜೀರೋ ಬರಲ್ಲ ಇದು ಪ್ಲಸ್ 6 ಇದು ಮೈನಸ್ 3 ಅಲ್ಲಿಗೆ ಎಷ್ಟು ಬರ್ತಾ ಇದೆ ಪ್ಲಸ್ 3 ಬರ್ತಾ ಇದೆ ಓಕೆ ವೆರಿ ಗುಡ್ dx into dy is 240 ಮೈನಸ್ 240 ಓಕೆ ಇದು ಮೈನಸ್ ಅಲ್ವಾ ಮೈನಸ್ 65 ಫಸ್ಟ್ ಪ್ಲಸ್ ಹಾಕೋಣ ಪ್ಲಸ್ ದು 55 65 ಇದು ಮೈನಸ್ ಸರ್ dy ಸ್ಕ್ವೇರ್ 3345 ಇದಂತು 0 ಬರುತ್ತೆ ಓಕೆನಾ 19 ಬರುತ್ತೆ ಇದು 10 14 14 18 19 ಅದು 3345 ಸರ್ ಯಾವುದು ಅದೇ dy ಸ್ಕ್ವೇರ್ dy ಸ್ಕ್ವೇರ್ 3000 345 3000 345 ಅದು ನೀನು ಹೇಳಿ ತಪ್ಪ ಹಾಗಾದ್ರೆ ನಾನು 1225 ಹಾ ಇಯರ್ ಲಿಬ್ ಅಪ್ಪ ಪರವಾಗಿಲ್ಲ ಈಗ ಎಲ್ಲ ಬಂದಿದ್ದಲ್ಲ ಆನ್ಸರ್ಸ್ ಈಗ dx ಎಷ್ಟಪ್ಪ ಅಂದ್ರೆ dx ಈಸ್ ಪ್ಲಸ್ 3 ಸಾರಿ dx into dy ಈಸ್ minus 240 minus summation dx is 3 dy is 0 ಹೌದಾ divided by 6 ಕರೆಕ್ಟಾ ಕರೆಕ್ಟಾ ಈಗ summation dx square ಬಂದು 90 minus ಇದು 3 divided by 6 whole square into ಹೌದಾ dy square ಎಷ್ಟು ಇದೆಯಪ್ಪ ಅಂದ್ರೆ 3345 ಮೈನಸ್ ಡಿ ವೈ ಎಷ್ಟು ಬಂದಿದೆ ಅಂದ್ರೆ 0 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಹೋಲ್ ಟು ಕರೆಕ್ಟಾ ಈಗ ಇಲ್ಲಿ ನೋಡಿ ಮೈನಸ್ 240 ಅಷ್ಟೇ ಇದು ಆನ್ಸರ್ ಯಾಕೆ ಹೇಳಿ ನೋಡೋಣ ಇದೆಲ್ಲ ಜೀರೋನೇ ತಾನೇ ಬಿಟ್ಬಿಡಿ ಯಾಕೆಂದ್ರೆ 3 ಇಂಟು 0 0 0 ಡಿವೈಡೆಡ್ ಬೈ 6 ಇಸ್ 0 ಸೊ ಅದೇನು ಇಲ್ಲ ಈಗ ಇಲ್ಲಿ ನೋಡಿ ಫಸ್ಟ್ 19 ಹಾಕೊಳ್ತೀನಿ ಇಲ್ಲಿ 3/6 ಅಂತ ಹೇಳಿದ್ರೆ 0.5 0.5 ಇಂಟು 0.5 ಅಂದ್ರೆ 0.25 ಬರುತ್ತೆ ಕರೆಕ್ಟಾ ಇಂಟು ಇದಂತೂ ಜೀರೋನೇ ಬಿಡಿ ಯಾಕೆಂದ್ರೆ 0 ಡಿವೈಡೆಡ್ ಬೈ 0 ಅಂದ್ರೆ 0 ಸೊ 3345 ಈಗ ಇದು ಮೈನಸ್ 240 19 minus 0.25 18.75
into 3, 3, 4, 5. Yes, what is the head? 6,200. And the root bits here? Okay. Root bits here? 250.43. Okay. Here, minus 240 divided by 250.43. Minus 0.958. And the negative correlation. ಪಾಸಿಟಿವ್ ಬಂದ್ರೆ ಪ್ಲಸ್ ಇದ್ರೆ ಪಾಸಿಟಿವ್ ಆಗುತ್ತೆ. ಇದು ಹೈ ಡಿಗ್ರಿ ನೆಗೆಟಿವ್ ಕೋರಲೇಷನ್ ಅಂತ ಹೇಳ್ತೀವಿ. ಯಾಕೆಂದ್ರೆ 0.9 ಮೇಲ್ ಬಂದ್ರೆ ಹೈ ಡಿಗ್ರಿ ಅಂತ ಹೇಳ್ತೀವಿ. ಹೈ ಡಿಗ್ರಿ ನೆಗೆಟಿವ್ ಕೋರಲೇಷನ್. ಓಕೆನಾ ಸರ್, ಇವಾಗ ಮೈನಸ್ ಬಂದ್ರೆ ಪ್ರಾಬ್ಲಮ್ ಏನು ರಾಂಗ್ ಆಗಿರಲ್ಲ? ನಾ ಅದನ್ನೇ ಹೇಳ್ತಾ ಇರೋದು, 0 1 ಜಾಸ್ತಿ ಬರಬಾರದು. ಅದು ಮೈನಸ್ ಆಗ್ಲಿ ಪ್ಲಸ್ ಆಗ್ಲಿ ಓಕೆನಾ, 1 ಕಡಿಮೆ ಮೈನಸ್ ಆಗ್ಲಿ ಪ್ಲಸ್ ಆಗ್ಲಿ ಬರಬಹುದು. ಕ್ಲಿಯರ್ ಅಲ್ವಾ? ಇದು ಚೆನ್ನಾಗಿದೆ ಅಲ್ವಾ? ಇದನ್ನ ಮಾಡ್ಕೊಂಡ್ರೆ ಆನ್ಸರ್ ಇಲ್ಲ ಅಂದ್ರೆ ಪ್ರಾಬ್ಲಮ್.